ನಮಸ್ತೆ ಗೆಳೆಯರೆ, ನಾವಿಂದು ನಿಂತಿರುವ ಸ್ಥಳ ಗವಿಗಂಗಾಧರೇಶ್ವರ ದೇವಸ್ಥಾನ ಬೆಂಗಳೂರು. ಇದು ಗವಿಗಂಗಾಧರ ನೆಲೆಸಿರುವ ಬಂಡೆ. ಇದು ಶೈತ್ಯ ಬಂಡೆ ಅಂತ ಈ ಬಂಡೆ ಹೆಸರು. ಈ ಬಂಡೆ ಶೀತರ ಬಂಡೆ ಅಂದರೆ ತುಪ್ಪ ಸವರಿದ್ರೆ ಬೆಣ್ಣೆ ಆಗುವಂತಹ ಪವಿತ್ರ ಬಂಡೆ. ನೋಡಿ ಆ ಬಂಡೆಯ ಗೆರೆಗಳು ಎಲ್ಲ ನಿಮಗೆ ಕಾಣುತ್ತೆ. ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಭೂಮಿಯ ಆರಂಭ ಕಾಲದಲ್ಲಿ ಅಗ್ನಿಪರ್ವತದಿಂದ ಆದಂತಹ ದೇವನಿರ್ಮಿತ ಬಂಡೆಗಳಿವು. ಲಾಲ್ಬಾಗಲ್ಲೂ ಇಂಥ ಬಂಡೆ ನೋಡ್ಬೋದು ನೀವು. ಇದೊಂದು ಶ್ರೇಷ್ಠವಾದ ಕಲ್ಲು. ಇಂಥ ಕಲ್ಲನ್ನು ಶಿವಗಂಗೆಯಲ್ಲಿ ನೋಡ್ಬೋದು. ಬನವಾಸಿಯ ಮಧುಕೇಶ್ವರ ಕೈಟಭೇಶ್ವರ ದೇವಸ್ಥಾನದ ಶಿವಲಿಂಗಗಳು ಇದರಲ್ಲೇ ಮಾಡಿರೋದು. ಇಂತಹ ಶ್ರೇಷ್ಠ ಬಂಡೆ ಮಯೂರ ವರ್ಮ ಮಾಡಿರೋ ಲಿಂಗ ಮಾಡಲಿಕ್ಕೆ ಬಳಸ್ತಿದ್ದಂತಹ ಬಂಡೆಗಳಿವು. ಇದನ್ನು ಶೈಲಜ ಲಿಂಗ ಅಂತ ಕರೀತಾರೆ. ಇಂತಹ ಕ್ಷೇತ್ರದಲ್ಲಿ ಇವತ್ತು ಈ ಬಂಡೆಯಿಂದ ಆರಂಭ ಮಾಡೋಣ. ಗವಿಗಂಗಾಧರೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಮೂಢನಂಬಿಕೆಯಿಂದ ಹೇಗೆ ಇದು ದೂರ, ಹೇಗೆ ಇದು ಒಂದು ಪ್ರಕೃತಿ ನಿರ್ಮಿತ ದೇವಾಲಯ ಅನ್ನೋದನ್ನು ತಿಳಿದುಕೊಳ್ಳೋಣ. ಆದಷ್ಟು ಅದರ ಪರಿಚಯ ನಿಮಗೆ ಮಾಡಿಸಿಕೊಳ್ಳುವಂಥ ಸದಾವಕಾಶ ಇವತ್ತು ಬಂತು. ತುಂಬ ತುಂಬ ಸಂತೋಷ, ನೀವೆಲ್ಲ ಭಾಗಿಯಾಗ್ತಾ ಇರೋದು. ನೋಡಿ, ಈ ಬಂಡೆ ಮೇಲೆ ಸುಮಾರು ರಾಮಾಯಣ ಕಾಲದಲ್ಲಿ ಹನುಮಂತ ಲಕ್ಷ್ಮಣನನ್ನು ಮೂರ್ಛೆಯಿಂದ ಪಾರು ಮಾಡಲು ಸಂಜೀವಿನಿ ಪರ್ವತದ ಅವಶ್ಯಕತೆ ಬಂದಾಗ ದಕ್ಷಿಣದಿಂದ ಉತ್ತರಕ್ಕೆ ಹಾರಿ ಹಿಮಾಲಯದಿಂದ ಸಂಜೀವಿನಿ ಪರ್ವತ ತರುವಾಗ ವಾನರನಾದ್ದರಿಂದ ಪುಟಿದೆದ್ದು ಹಾರುವ ಲಕ್ಷಣಗಳು ಅಲ್ಲಲ್ಲಿ ಕಾಣುತ್ತೆ. ಹಾಗಾಗಿ ಅಲ್ಲಲ್ಲಿ ತಾನು ತನ್ನ ಹೆಜ್ಜೆಯನ್ನು ಬಳಸ್ತಾನೆ. ಹಾಗೆ ಆ ಪುಷಪ್ ತೆಗೆದುಕೊಳ್ಳುವಂತಹ ಜಾಗ ಇದಾಗಿತ್ತು. ಇದು ನೋಡಿ, ದಕ್ಷಿಣದಿಂದ ಉತ್ತರದಿಂದ ದಕ್ಷಿಣದ ಕಡೆ ವಾಪಸ್ ಬರಬೇಕಾದ್ರೆ ಆ ಪರ್ವತವನ್ನು ಹೊತ್ತು ಇಲ್ಲೊಂದು ಪುಷ್ ತಗೊಂಡಿರುವಾಗ ಆ ಪಾದದ ಮಾರ್ಕ್ ಇಲ್ಲಿ ಬಿದ್ದಿದೆ. ಇದು 869,000 ವರ್ಷಗಳ ಹಿಂದೆ ನಡೆದ ಘಟನೆ. ಇವತ್ತಿಗೂ ಇಷ್ಟು ದೊಡ್ಡ ಬೃಹದಾಕಾರದ ಬೆಂಗಳೂರಿನಲ್ಲಿ ಇದು ಹೀಗೆ ಓಪನ್ ಆಗಿರೋದು, ಇದು ದೈವ ನಿಯಾಮಕ, ನ್ಯಾಚುರಲ್. ಇದನ್ನು ಯಾರೂ ಇದರವರೆಗೂ ಕೆಂಪೇಗೌಡರ ಕಾಲದಿಂದನೂ ಯಾರೂ ಇದನ್ನು ಆವರಿಸ್ಕೊಳ್ಳೋಕ್ಕಾಗಲಿಲ್ಲ. ಇದು ದೈವಶಕ್ತಿ. ಇದರ ನೀತಿ ನಿಯಮಗಳೇ ಹೇಗೆ, ಮಳೆ ಚಳಿ ಬಿಸಿಲು ಎಲ್ಲ ಇದರ ಮೇಲೆ ಹಾಗೇ ಬೀಳಬೇಕು. ಯಾಕಂದರೆ ಮೇಲಿನಿಂದ ಬಂದಂತಹ ವ್ಯಕ್ತಿಗೆ ಗೋಪುರ ಕಟ್ಟಬಾರ್ದು, ಇದಕ್ಕೇನು ಕಟ್ಟಬಾರ್ದು ಅನ್ನೋ ಒಂದು ಅದನ್ನು ಅದೇ ಕಾಪಾಡಿಕೊಂಡು ಬಂದಿರುವಂಥ ದೇವಾಲಯ. ನೋಡಿ, ಈ ಹೆಜ್ಜೆ ಗುರುತು ಎಷ್ಟು ಚೆನ್ನಾಗಿದೆ ಹನುಮಂತಂದು. ಇದಾದ ನಂತರ ಇದನ್ನು ನಾವು ಕೂಡ ಮುಂದೆ ಹೀಗೆ ಕಾಪಾಡಿಕೊಂಡು ಹೋಗಬೇಕು. ಇದನ್ನು ಈ ಮುಂದಿನ ಸಂತತಿಗಳು ಕೂಡ ಈ ಗುರುತನ್ನು ಹಾಗೆ ನೋಡಬೇಕು ಅನ್ನೋ ಇಚ್ಛೆಯಿಂದ ಇದನ್ನು ನಿಮಗೆಲ್ಲ ತೋರಿಸ್ತಾ ಇರೋದು. ನೋಡಿ, ಆ ಪಾದದ ಗುರುತು, ಆ ಹನುಮಂತನ ಪಾದದ ಗುರುತು. ಇಲ್ಲಿಂದ ಹಾಗೆ ದೇವಾಲಯದ ಕಡೆ ಹೋಗೋಣ. ಆ ವಾತಾವರಣ, ಬಂಡೆ ಎಷ್ಟು ಚೆಂದ ಇದೆ ನೋಡಿ. ನೋಡಿ, ಈ ದೇವಾಲಯ, ಈ ದೇಗುಲ ಬಂಡೆಯಿಂದ ಆವೃತ ಆದದ್ದು. ಯಾವುದೇ ಒಂದು ಮಾನವ ನಿರ್ಮಿತವಲ್ಲ. ಈ ಚಿಕ್ಕ ಚಿಕ್ಕ ಕಟ್ಟಡಗಳೆಲ್ಲ ರಾಜರ ಕಾಲದಲ್ಲಿ ಸ್ವಲ್ಪ ಕಟ್ಕೊಂಡಿದ್ದಾರಷ್ಟೇ. ಬೇರೆ ದೇವಾಲಯಕ್ಕೂ ಇದಕ್ಕೂ ಅದೇ ಡಿಫ್ರೆನ್ಸು, ಸಂಪೂರ್ಣ ಮಾನವನ ಪ್ರಯತ್ನದಿಂದ ಆಗಿರೋದು ಬೇರೆ ದೇವಾಲಯಗಳು. ಆಗಿನ ಕಾಲದಲ್ಲಿ ಕೆಂಪೇಗೌಡರು ನೆಲೆಸ್ತಿದ್ದ ಜಾಗ ಇದು. ಅವರ ಅನುಯಾಯಿಗಳು, ಮಂತ್ರಿಗಳು ಅವರೆಲ್ಲ ಇರ್ತಿದ್ರು. ಅದಕ್ಕೆ ನಿಮಗೆ ಅನೇಕ ಉದಾಹರಣೆಗಳನ್ನು ತೋರಿಸ್ತೀನಿ. ನೋಡಿ, ಈಗಲೂ ಹಂಗೆ ಇದೆ ಈ ಸ್ಟ್ರಕ್ಚರ್ಸು. ಕೆಂಪೇಗೌಡರಿಗೆ ತುಂಬ ಆರಾಧ್ಯ ದೇವ ಆಗಿದ್ದರು. ಬೆಂಗಳೂರಿನ ಗಂಗಾಧರೇಶ್ವರ, ಶಿವಗಂಗೆ ಗಂಗಾಧರೇಶ್ವರ. ಇಲ್ಲಿ ಬನ್ನಿ, ಅದೇ ಕೆಂಪೇಗೌಡರ ಕಾಲದಲ್ಲಿ ಆ ಸೈನ್ಯಕ್ಕಾಗಲಿ, ಅವ್ರ ಮನೆಗಾಗಲಿ, ಆ ನೂರಾರು ಜನ ಜೀವಿಸುವ ಅವರ ಮನೆಗಳಿಗೆ, ಸಾವಿರಾರು ಜನ ಜೀವಿಸುವ ಮನೆಗಳಿಗೆ ಹಿಟ್ಟು ರುಬ್ಬುವ ಯಂತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಈಗಲೂ ಕಾಪಾಡ್ಕೊಂಡು ಬಂದಿದ್ದಾರೆ.
ನೋಡಿ ಎಷ್ಟು ದೊಡ್ಡ ಕಲ್ಲಿನ ಯಂತ್ರ ಇದು. ಇದರಲ್ಲಿ ಹಿಟ್ಟು ಬೀಸ್ತಾ ಇದ್ರು, ರಾಗಿ ಹಿಟ್ಟು. ಇದೊಂದು ಅದ್ಭುತ, ನೀವಿಲ್ಲಿ ಬಂದು ನೋಡುವಂಥದ್ದು. ಈ ಎಲ್ಲ ಮನೆಗಳು ಆ ಕಾಲದ ಮನೆಗಳು ನೋಡಿ ಇಲ್ಲಿ, ಆ ಗೊತ್ತಾಗುತ್ತೆ ಆ ಕಂಬಗಳು ಅವೆಲ್ಲ. ಇಲ್ಲಿ ದೇವಾಲಯದ ಒಂದು ಪ್ರಾಂಗಣ ಆಯತನ ಕಾಣ್ತಾ ಇದೆ, ಪಾಯನ ಆಯತನ ಅಂತಾರೆ. ಅದರ ಸುತ್ತಮುತ್ತಲು ಇರೋ ಕಾಂಪೌಂಡನ್ನ ಆಯತನ ಅಂತ ಕೂಡ ಕರೀತಾರೆ ದೇವಾಲಯ. ದೇವಾಲಯದ ಒಳಗಿರುವಂತಹ ಭೃಂಗಧ್ವಜ ಕಾಣ್ತಾ ಇದೆ. ಈ ಆರ್ಚ್ ಏನಪ್ಪ ಇಷ್ಟು ಎತ್ತರದಲ್ಲಿದೆ, ಯಾರು ಹೋಗೋಕ್ಕಾಗಲ್ಲ, ಏನಿದು ಅಂತ ನಿಮ್ಗೆ ಅನ್ನಿಸ್ಬೋದು. ಇದು ಮನುಷ್ಯರು ಹೋಗುವಂತಹ ಬಾಗಿಲಲ್ಲ, ಇದು ಸೂರ್ಯ ಭಗವಂತನ ಬಾಗಿಲು. ಪ್ರತಿ ಸಂಕ್ರಮಣ ಜನವರಿ 14ರಂದು ಸೂರ್ಯ ಗಂಗಾಧರೇಶ್ವರನ ದರ್ಶನಕ್ಕೆ ಈ ಬಾಗಿಲ ಮುಖ್ಯಂತರ ಒಳಗೋಗ್ತಾರೆ. ಆತನಿಗೆ ಆಗಿ ನಿರ್ಮಿಸಿದಂತಹ ಬಾಗಿಲಿದು. ಈ ಬಾಗಿಲು ಇಲ್ಲದೆ ಇದ್ದಾಗಲೂ ಅದೇ ರಸ್ತೆಯಲ್ಲೇ ಸೂರ್ಯಕಿರಣಗಳು ಹೋಗ್ತಾ ಇತ್ತು. ಇದೆಷ್ಟೇ ಸೈಂಟಿಫಿಕ್ ಆಗಿದ್ರು, ಎಷ್ಟೋ ಕಡೆ ಸೈಂಟಿಫಿಕ್ ಆಗಿ ಇದನ್ನು ಮಾಡಿದ್ದಾರೆ, ಒಂದೇ ದಿನದಲ್ಲಿ ಸೂರ್ಯಕಿರಣಗಳು ಹೋಗ್ತವೆ. ಬಟ್ ಈ ದೇವಾಲಯದಲ್ಲಿ ಮೊದಲಿಂದಲೇ ಬೀಳ್ತಿದ್ದ ಆ ಕಿರಣದ ಹಾದಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ನೋಡಿ ಈ ಕಿರಣ, ಕಿರಣ ಈ ಕಡೆಯಿಂದ ಬರುತ್ತೆ, ಅದಕ್ಕೆ ಈ ಗೋಡೆಯನ್ನು ಕೂಡ ಕ್ರಾಸ್ ಆಗಿ ಕೊರೆದಿದ್ದಾರೆ ನೋಡಿ. ಹಾಂ, ಹೀಗೆ ಹೀಗೆ ಕ್ರಾಸ್ ಆಗಿ ಹೋಗುತ್ತೆ. ಹಾಂ, ಇಲ್ಲಿ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ನೋಡಿ, ಕ್ರಾಸ್ ಆಗಿದೆ. ಅಲ್ಲಿ ಅಷ್ಟೇ ಕ್ರಾಸ್ ಆಗಿದೆ. ಈ ಕಿರಣ ಹೋಗೋದಕ್ಕೆ ಹೇಗೆ ಬೇಕು ಹಂಗೆ ಬಂಡೆಯನ್ನು ಕೊರೆದಿದ್ದಾರೆ. ಆದಷ್ಟು ಆ ಪ್ರಕೃತಿನ ಕಾಪಾಡೋದಕ್ಕೆ ಹಿಂದಿನ ಕಾಲದಿಂದಲೂ ಕಾಪಾಡಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಇದನ್ನು ಹೇಳಬೇಕು, ಅದರ ಕೆಳಗಡೆ ಮನುಷ್ಯರು ಹೋಗುವಂಥ ಈ ದಾರಿ ಮಾಡಿದ್ದಾರೆ. ಇದು ಸುಮಾರು ಒಂದು 1.5 ಅಡಿ ಇರ್ಬೋದಷ್ಟೇ. ಅಂದರೆ ಪ್ರತಿಯೊಬ್ಬರೂ ಆ ದೇವಾಲಯಕ್ಕೆ, ರಾಜನಾಗಲಿ ಯಾರೇ ಆಗಲಿ, ನಿರಹಂಕಾರದಿಂದ ತಲೆಬಾಗಿ ಒಳಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಆಗಿನ ಕಾಲದಲ್ಲಿ ದೇವಾಲಯದ ದ್ವಾರಗಳು ಹೀಗಿರ್ತಿತ್ತು ನೋಡಿ. ಇಲ್ಲಿ ನಾವು ಕೂಡ ಬಗ್ಗಿ ಹೋಗಬೇಕಾಗತ್ತೆ. ಇಲ್ಲಿ ಒಳಗೆ ಹೋದ ತಕ್ಷಣ ದೇವತೆಗಳಲ್ಲಿ ಮೊದಲ ಪೂಜೆಗೆ ಆದ್ಯ ಶಿವನ ಮಗ, ಪಾರ್ವತಿಯ ಮಗ, ಶಿವಪಾರ್ವತಿಯರ ಮುದ್ದಿನ ಕಂದ, ಪ್ರಾಕಾರ ಗಣಪನ ದರ್ಶನ ಆಗುತ್ತೆ. ಆ ಪ್ರಾಕಾರ ಗಣಪತಿ ಇಲ್ಲಿದ್ದಾರೆ ನೋಡಿ. ಎಂಟರ್ ಆದ ತಕ್ಷಣ ಇಲ್ಲಿಂದ ನಾವು ದೇವಾಲಯದ ಪ್ರದಕ್ಷಿಣೆ ಮಾಡೋಣ. ಇದು ನೋಡಿ, ಇಲ್ಲೆಲ್ಲ ಬಂಡೆನೇ ಇತ್ತು ಮೊದಲು. ಈಗ ಸ್ವಲ್ಪ ಸಮಯದ ಹಿಂದೆ ಇದಕ್ಕೆ ಗಾರೆ ಮಾಡಿ ಸ್ವಲ್ಪ ಜಾರದಂಗೆ ಮಾಡಿದ್ದಾರೆ ಜನಗಳಿಗೆ. ಇಲ್ಲಿ ಗಂಗಾಧರೇಶ್ವರನ ಮೇಲೊಂದು ಗೋಪುರ, ಪರ್ವತವರ್ಧಿನಿಯ ಮೇಲೊಂದು ಗೋಪುರ ಕಾಣುತ್ತೆ ನೋಡಿ. ಎರಡು ಗೋಪುರ ಮಾಡಿದ್ದಾರೆ. ಭಕ್ತಿಯಿಂದ ಇವತ್ತು ಈ ದೇವರಲ್ಲಿ ದರ್ಶನ ಮಾಡೋ ಪದ್ಧತಿ ಕಲಿಯೋಣ. ಎಲ್ಲರೂ ಪ್ರಾಕಾರ ಬಾಗಿಲಲ್ಲೇ ಒಳಗೆ ಬರಬೇಕು. ಇಲ್ಲಿ ಯಾವ ರೀತಿ ನೆಲದ ಮೇಲೆ ಬಂಡೆ ಇದೆ ಅಂದರೆ, ಇಲ್ಲಿದೆ ನೋಡಿ ಈ ಬಂಡೆ, ಹಂಗೆ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ. ಇದೇ ಬಂಡೆ ಇಲ್ಲಿ ಕೂಡ ಮೇಲ್ಗಡೆ, ಯಾಕಂದರೆ ಇದು ಯಾವುದೇ ಒಂದು ಸೀಲಿಂಗ್ ಕಟ್ಟಿ ಮಾಡಿದ ದೇವಾಲಯ ಅಲ್ಲ, ಗುಹೆ ದೇವಾಲಯ, ಗುಹಾಂತರ ದೇವಾಲಯ. ಅಜಂತ ಎಲ್ಲೋರ ಥರ ಕೆತ್ತಿರೋ ದೇವಸ್ಥಾನ ಅಲ್ಲ, ಇದು ಪ್ರಕೃತಿಯುತವಾಗಿ ಬಂದಂತಹ ದೇವಾಲಯ. ದಕ್ಷಿಣಕ್ಕೆ ಅಭಿಮುಖವಾಗಿರುವಂತಹ ಕೆಲವಾರು ಶಿವಲಿಂಗಗಳಲ್ಲಿ ಇದೊಂದು. ಅದಕ್ಕೆ ಇಲ್ಲಿರುವ ದೇವರನ್ನು ದಕ್ಷಿಣಾಮೂರ್ತಿ ಅಂತ ಕರೀತಾರೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀವು ಮೂರ್ಖನ ಮಾತುಗಳು ಅನ್ನುವ ಪುಸ್ತಕದಲ್ಲಿ ನೋಡ್ಬೋದು. ಇದು ತುಂಬ ಪವಿತ್ರವಾಗಿ ನಮ್ಮ ಸರ್ಕಾರ ಕೂಡ ಇದನ್ನು ಕಾಪಾಡಿಕೊಂಡು ಬಂದಿದೆ ದೇವಸ್ಥಾನ ತುಂಬ ಚೆನ್ನಾಗಿ. ಇನ್ನು ಮುಂದೆ ಏನು ಇದರಲ್ಲಿ ಲೋಪಗಳು ಆಗದ ಹಾಗೆ ನೋಡ್ಕೋತಾ ಬಂದಿದೆ, ಆ ಸರ್ಕಾರಕ್ಕೂ ಒಂದು ಸಲ್ಯೂಟ್ ನೋಡಿ. ಇದು ಭೃಂಗಧ್ವಜ ಅಂತ ಭಗವಂತನಿಗೆ ಇಲ್ಲಿ ಚಾಮರಗಳಿದೆ, ನಂದಿಧ್ವಜ ಭೃಂಗಧ್ವಜ ಅಂತ. ಈ ಕೈವಾರ ನಾರಾಯಣಪ್ಪನವ್ರ ಥರ ಅನೇಕ ಕಾಲಜ್ಞಾನಿಗಳು ಬರೆದಿದ್ದಾರೆ ಗಂಗಾಧರೇಶ್ವರನ ಭೃಂಗಧ್ವಜ ಮತ್ತು ನಂದಿಧ್ವಜ. ಅಲ್ಲಿ ನಂದಿಧ್ವಜ ಕಾಣ್ತಾ ಇರೋದು.
ಇವೆರಡೂ ಒಂದಾದ ದಿವಸ ಪ್ರಳಯ ಆಗುತ್ತೆ ಅಂತ. ಇವೆಲ್ಲ ಮಾತುಗಳು, ಹಿಂದಿನ ತಲೆಮಾರುಗಳಿಂದ ಬಂದಂತಹ ಮಾತುಗಳು. ಅಲ್ಲಿ ನೋಡಿ, ಸೂರ್ಯನ ದ್ವಾರ ಕಾಣ್ತಾ ಇದೆ, ಅಲ್ಲಿಂದಾನೆ ನಾವು ಬಂದಿದ್ದ ಈ ಕಡೆ. ಇಲ್ಲಿ ಡಮರು ಕಾಣುತ್ತೆ, ಒಂದೇ ಸ್ತಂಭದಲ್ಲಿ ಮಾಡಿರುವಂತಹ ಕಲ್ಲಿನ ಡಮರುಗ, ಶಿವನ ಪ್ರಿಯವಾದ ಡಮರುಗ. ನೋಡಿ ಎಷ್ಟು ಸುಂದರವಾಗಿದೆ. ಅದರ ಪಕ್ಕ ಬನ್ನಿ ವೃಕ್ಷ ಇದೆ, ಹಳೆಯ ಮೂರ್ತಿಗಳೆಲ್ಲ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಹೀಗೆ ಇಲ್ಲಿಂದ ನಾವು ಇಳಿಬೇಕು. ಅಲ್ಲೊಂದು ಅದೇ ಡಮರುಗದ ಎತ್ತರದ ಶಿವನ ಆಯುಧ, ತ್ರಯಾಯುಧ ಕಾಣುತ್ತೆ, ಅದನ್ನು ನೋಡೋಣ. ತ್ರಿಶೂಲ ಅಂತಾರೆ ಅದನ್ನು. ತ್ರಿಶೂಲ ಇದು ನೋಡಿ ಎಷ್ಟು ಸುಂದರವಾಗಿದೆ. ಆ ಶಾರ್ಪ್ನೆಸ್ ನೋಡಿ, ಕಲ್ಲಿನಲ್ಲಿ ಅಷ್ಟೊಂದು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದೆ, ಪ್ರಕೃತಿನೂ ಕಾಪಾಡ್ಕೊಂಡ್ಬಂದಿದೆ, ಇಲ್ಲಿನ ಭಕ್ತಾದಿಗಳು ಕಾಪಾಡ್ಕೊಂಡ್ಬಂದಿದ್ದಾರೆ. ಎಷ್ಟು ಪವಿತ್ರವಾಗಿದೆ ನೋಡಿ. ಇದು ದೀಪಸ್ತಂಭ, ಈ ಧ್ವಜಸ್ತಂಭ ಇತ್ತೀಚೆಗೆ ನೆಟ್ಟಂತಹ ಧ್ವಜಸ್ತಂಭ ಇದು. ಇದು ಪ್ರಕಾರ ನಂದಿ ಇದು. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ನಾವು ದೇವಸ್ಥಾನದ ಪ್ರಾಕಾರವನ್ನು ದಾಟಿ ಪ್ರವೇಶ ಮಾಡ್ತಾ ಇದ್ದೀವಿ ದೇವಸ್ಥಾನದ ಒಳಗೆ. ಇದು ಕೆಂಪೇಗೌಡರಿಂದ ನಿರ್ಮಿತವಾದಂತಹ ದೇವಸ್ಥಾನದ ಮುಂಭಾಗದ ಪ್ರಾಕಾರ ಇದು. ಆಗಿನ ಕಾಲದ ಸ್ತಂಭಗಳು ಇವೆಲ್ಲ ನೋಡ್ಬೋದು. ತುಂಬ ಭದ್ರವಾಗಿ ದೇವಾಲಯನ ನೋಡ್ಕೋತಾ ಇದ್ದಾರೆ ಸರ್ಕಾರದವರು ಕೂಡ. ಹೀಗೆ ಎಂಟರ್ ಆಗ್ಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿದೆ. ಇವನನ್ನ ಚಿಕ್ಕ ವಯಸ್ಸಿನಿಂದ ಭಕ್ತಿ ಭಾವದಲ್ಲಿ ಇಟ್ಟಂತಹ ಕ್ಷೇತ್ರ ಇದು. ಈ ಜಗತ್ತೇ ದೇಗುಲ ಕಣೋ, ಜಗತ್ತಿನ ಕಣಕಣದಲ್ಲೂ ನಾ ಇದ್ದೀನಿ ಅಂತ ತಿಳಿಸಿಕೊಟ್ಟಂತಹ ದೇಗುಲ ಇದು, ಪಾಠಶಾಲೆ ಇದು. ನಾ ಇಲ್ಲದ ಜಾಗವಿಲ್ಲ, ನಾ ಇಲ್ಲದ ಜಾಗ ನನಗೆ ಗೊತ್ತಿಲ್ಲ, ನಾ ಇರುವ ಜಾಗ ನಿಮಗ್ಯಾಕೆ ಗೊತ್ತಿಲ್ಲ ಅಂತ ಆ ಭಗವಂತ ಹೇಳಿದಂತಹ ಕ್ಷೇತ್ರ ಇದು. ಹೀಗೆ ನಾವು ಕಾಲ ಮತ್ತು ನಂದಿ ಇವರಿಬ್ಬರ ದ್ವಾರಪಾಲಕರಾಗಿರುವಂತಹ ದೇವಾಲಯದ ಪ್ರವೇಶ ಮಾಡ್ತಾ ಇದ್ದೀವಿ. ನೋಡಿ ಇವಾಗ ನಮಗೆ ಆ ಮುತ್ತಿನಂತಹ ದೇವರ ದರ್ಶನ ಆಗುತ್ತೆ ಹೇಳಿದ್ವಿ. ಆ ಭಗವಂತ ನೋಡಿ ಎಷ್ಟು ಸುಂದರವಾಗಿದೆ. ಈ ದೇವಾಲಯದ ಒಂದು ವಿಶೇಷತೆ ಏನು ಅಂತ ಇವಾಗ ಸ್ವಲ್ಪ ತಿಳಿಸ್ತೀನಿ. ಈ ದೇವಾಲಯದ ಮೂರ್ತಿ ಇದು ಜನಗಳಿಗೋಸ್ಕರನೇ ತೋರಿಸೋದಕ್ಕೆ. ನೋಡಿ ಆ ದೇವರು ನೋಡಿ, ಅದು ಏಕಶಿಲಾ ಮೂರ್ತಿ. ಇದೇ ಶಿಲೆಯಲ್ಲಿ ಇವಾಗ ನೆಲದ ಮೇಲೆ ಏನು ಕಾಣ್ತಾ ಇದೆಯೋ ಅದೇ ಶಿಲೆಯಲ್ಲಿ ಈ ನಂದಿ ಹೇಗೆ ನೋಡಿ ಮೇಲಕ್ಕೋಗಿದೆ. ಇದೇ ಪಟ್ಟಿಗಳ ಮೇಲಕ್ಕೋಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಪಟ್ಟಿ ಹಾಗೆ ನಂದಿಯ ಮೇಲೆ ಹೋಗಿದೆ. ಅಂದರೆ ಒಂದೇ ಶಿಲೆಯಲ್ಲಿ ಮೂಡಿ ಬಂದಂತಹ ನಂದಿ, ಅದೇ ರೀತಿ ಅದೇ ಶಿಲೆಯಲ್ಲಿ ಮೂಡಿ ಬಂದಂತಹ ದೇವರು ಕವಿಗಂಗಾಧರೀಶ್ವರ. ಇದೊಂದು ಅದ್ಭುತ, ಜಗತ್ತಿನಲ್ಲಿ ಎಲ್ಲೂ ಕಾಣದಂತಹ ವಿಶೇಷ. ಜಗತ್ತಿನ ಶಿವಭಕ್ತರಿಗೆಲ್ಲ ಇದೊಂದು ಹಬ್ಬದ ಕ್ಷೇತ್ರ. ಜ್ಯೋತಿರ್ಲಿಂಗಗಳೇ ಒಂದು ಕಾಶಿಯ ವಿಶ್ವೇಶ್ವರ ಹೇಗೋ ಹಾಗೆ ವಿಶೇಷವಾದ ಗೋಕರ್ಣದಂತಹ ಶಿವನ ಕ್ಷೇತ್ರಗಳಿದೆ. ಅಂತಹ ಕ್ಷೇತ್ರಗಳಲ್ಲಿ ನಮ್ಮ ಕವಿಗಂಗಾಧರೀಶ್ವರ ಬರುತ್ತೆ. ಯಾಕೆಂದರೆ ಈ ಕ್ಷೇತ್ರವನ್ನು ತನ್ನ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ಗೌತಮರು ಪ್ರತಿನಿತ್ಯ ಕಾಶಿಯ ದರ್ಶನ ಆದಮೇಲೆ ಗುಹೆಯ ಮುಖಾಂತರ ಇಲ್ಲಿಗೆ ಬರ್ತಾರೆ. ಆ ಗುಹೆಯನ್ನು ನಿಮಗೆ ತೋರಿಸ್ಕೊಡ್ತೀನಿ.
ಗೌತಮರು ಭಾರದ್ವಾಜರು ಕೂಡ ಭಾರದ್ವಾಜ ಆಶ್ರಮ ಇರೋದು ಗಂಗಾ ಯಮುನಾ ಸಂಗಮದಲ್ಲಿ ಪ್ರಯಾಗದಲ್ಲಿ ಅಲ್ಲಿಂದ ಇಲ್ಲಿಗೆ ಆ ಗುಹಾಂತರದ ಮುಖಾಂತರ ಇಲ್ಲಿಗೆ ಬಂದು ತ್ರಿಕಾಲ ಪೂಜೆ ಮಾಡ್ತಿದ್ರು ಇಲ್ಲಿಂದ ಶಿವಗಂಗೆಗೆ ಒಂದು ಗುಹೆ ಇದೆ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ರು ಅಂತಹ ಕ್ಷೇತ್ರ ಇದು ಇವತ್ತು ನಿಮ್ಮಗಳ ಹತ್ರ ಎಲ್ಲ ಜಗತ್ತಿನ ಹತ್ರ ಈ ದೇವಾಲಯದ ದೇಗುಲದ ವಿಚಾರವನ್ನು ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು ಆ ದಿಸೆಯಿಂದ ಮಾಡ್ತಾ ಇರುವಂತಹ ವಿಚಾರ ಇದು ಈ ಭಗವಂತ ಇವನನ್ನ ಕೈ ಹಿಡಿದು ನಡೆಸಿದಂತಹ ದೇವರು ಬುದ್ಧಿ ಕಲಿಸಿದಂತಹ ಪಾಠಶಾಲೆ ಇದು ಇಲ್ಲೇ ಇದೇ ಜಾಗದಲ್ಲೇ ಕೂತು ಧ್ಯಾನ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಿಮಗೆ ಹೀಗೆ ದೇವರ ದರ್ಶನ ಆಯಿತು ಗಂಗೆ ಯಾವಾಗಲೂ ಒಳಗಡೆ ಹರಿತಾ ಇರುತ್ತೆ ಹೀಗೆ ಅದಕ್ಕೆ ಈತನನ್ನು ಗಂಗಾಧರೇಶ್ವರ ಅಂತ ಕರೆದರು ಒಳಗೆಲ್ಲ ಗಂಗೆ ನ್ಯಾಚುರಲ್ ಗಂಗೆ ಹರಹರ ಗಂಗೆ ಆ ಗಂಗೆ ಹರಿತಾ ಇರೋದ್ರಿಂದ ಗಂಗಾಧರೇಶ್ವರ ದಕ್ಷಿಣಕ್ಕೆ ತಿರುಗಿರೋದ್ರಿಂದ ದಕ್ಷಿಣಾಮೂರ್ತಿ ಗುಹೆ ಒಳಗಿರೋದ್ರಿಂದ ಗವಿ ಗಂಗಾಧರೇಶ್ವರ ಅಂತ ಅನೇಕ ನಾಮಗಳಿಂದ ಈತನನ್ನು ಕರೀತಾರೆ ಈತನ ಎರಡೂ ಕಡೆಗಳಲ್ಲಿ ಆತನ ಮಗ ಗಣಪತಿ ಬಾಲಗಣಪತಿ ಆ ಕಡೆ ಬಾಲಸುಬ್ರಹ್ಮಣ್ಯ ಹೇಗಿದೆ ನೋಡಿ ಈ ಸೌಂದರ್ಯ ಇಂತಹ ಜಗತ್ತಿನಲ್ಲಿ ಅತ್ಯುನ್ನತ ಸೌಂದರ್ಯದ ದೇವಾಲಯ ನೋಡಿದ್ರೆ ಮತ್ತೆ ಬರಬೇಕು ಅನಿಸುವಂಥ ದೇವಾಲಯ ನೋಡಿ ಗೌತಮರ ಇಲ್ಲಿ ಪೂಜೆ ಮಾಡ್ತಿದ್ದ ಸಂಕೇತ ಗೌತಮರು ಇದು ನಾವು ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಆ ದೇವರ ಗರ್ಭಗುಡಿಗೆ ಭಾರದ್ವಾಜರು ಇಲ್ಲಿದ್ದಾರೆ ನೋಡಿ ಚಂಡಿಕೇಶ್ವರ ಚಂಡಿಕೇಶ್ವರನ ದರ್ಶನ ಮಾಡಿದಾಗ ನಾವು ಹೀಗೆ ಹೊಡೆದು ಹೇಳಬೇಕಾಗತ್ತೆ ಆತನಿಗೆ ಕಡಿಮೆ ಕಿವಿ ಕೇಳಿಸುತ್ತೆ ಅನ್ನೋ ಭಾವನೆಯಿಂದ ಅವ್ರಿಗೆ ಅಟೆಂಡೆನ್ಸ್ ಕೊಡಬೇಕಾಗತ್ತೆ ಉಮಾ ಮಹೇಶ್ವರ ದಕ್ಷಿಣ ಇದು ಇಲ್ಲಿ ಶಕ್ತಿ ಗಣಪತಿ ಅಂತ ಶಕ್ತಿನ ತೊಡೆ ಮೇಲೆ ಕುಡಿಸ್ಕೊಂಡ್ರೆ ಗಣಪತಿ ಇದ್ದಾರೆ ಇಲ್ಲಿ ಗಂಗೆ ಬಂದು ಇಲ್ಲಿ ಹರಿಯುವ ಗಂಗೆ ನಿಲ್ಲತ್ತೆ ಈ ಗಂಗೆನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಭಕ್ತಾದರು ಅಂತ ಭಕ್ತಾದಿಗಳು ಅಂತ ಇಲ್ಲಿ ಮಾಡಿರೋದು ಒಂದೇ ಕಲ್ಲು ನೋಡಿದು ಮತ್ತೆ ಇಲ್ಲಿ ಮೇಲ್ ಕೂಡ ಕಲ್ಲು ಕೆಳಗಡೆ ಕೂಡ ಕಲ್ಲು ಅದೇ ದಕ್ಷಿಣಾಮೂರ್ತಿಗೆ ಸ್ಪೆಷಲ್ ಪೂಜೆ ಇತ್ತು ಪವಿತ್ರ ದೇವರು ಕಾಲಭೈರವ ವೀರಭದ್ರ ಲಕ್ಷ್ಮೀ ವೆಂಕಟೇಶ್ವರ ಇದೊಂದು ನಮ್ಮನ್ನ ಸಾವಿರಾರು ವರ್ಷಗಳ ಹಿಂದೆ ಕರೆದುಕೊಂಡು ಹೋಗ್ಬಿಡುತ್ತೆ ಈ ದೇವಾಲಯ ನೋಡಿ ಮೇಲೆ ಕಲ್ಲು ಕೆಳಗಡೆ ಕಲ್ಲು ಇದೊಂದು ಗುಹೆ ಸುಮಾರು 200 ಜನ ಕೂತ್ಕೊಳ್ಳೋ ಅಂತ ಸ್ಥಳ ಇದೆ ಇದೊಂದೇ ದೇವಸ್ಥಾನದಲ್ಲಿ ಗಂಗಾಧರೇಶ್ವರನ ಬಲಭಾಗದಲ್ಲಿ ಪರ್ವತವರ್ಧನೆ ಇರೋದು ಬೇರೆ ಎಲ್ಲ ಕಡೆ ಎಡಭಾಗದಲ್ಲಿ ಇರ್ತಾರೆ ಅದಕ್ಕೆ ಇಲ್ಲಿ ಪಾರ್ವತಿಗೆ ಶಕ್ತಿ ಜಾಸ್ತಿ ಸ್ವತಂತ್ರ ಜಾಸ್ತಿ ಪಾರ್ವತಿ ಒಲಿಸಿಕೊಳ್ಳುವಂತಹ ಕ್ಷೇತ್ರ ಅಂತ ಜನಗಳಲ್ಲಿ ಪ್ರತೀತಿ ತುಂಬಾ ಅದ್ಭುತವಾದ ಫೀಲಿಂಗು ತಾಯಿನ ನೋಡಿದ ಫೀಲಿಂಗು ಭಗವತಿಯನ್ನು ನೀವು ಇಲ್ಲಿ ಕೂತ್ಕೊಂಡ್ರೆ ಮಾತಾಡುವಂತಾಗುವಂತಹ ಫೀಲಿಂಗ್ ಆಗುತ್ತೆ ಪರ್ವತವರ್ಧನಿಗೂ ನಾವು ಹೀಗೆ ಗುಹೆ ಒಳಗಡೆ ಪ್ರದಕ್ಷಿಣೆ ಮಾಡಬಹುದು ನೋಡಿ ಇಲ್ಲಿ ದುರ್ಗಾ ಪರಮೇಶ್ವರಿ ಇದ್ದಾರೆ ಇಬ್ರು ಅಷ್ಟೇ ಇದಾದ ನಂತರ ನಾವು ಈ ದೊಡ್ಡ ಗುಹೆ ಒಳಗೆ ಹೋಗ್ತೀವಿ ದೊಡ್ಡ ಗುಹೆ ಒಳಗೆ ಇಲ್ಲಿಂದ ಶಿವಗಂಗೆಗೆ ಹೋಗ್ತಿದ್ದಂತ ಗುಹೆ ಇದು ಇಲ್ಲಿ ಶಾರದಾ ಮಾತೆ ರಾಮಕೃಷ್ಣರ ಪರಮಹಂಸರ ಪತ್ನಿ ಕೂತು ತಪಸ್ಸು ಮಾಡಿದಂತ ಕ್ಷೇತ್ರ ಇದು ನೋಡಿ ಎಂಟೈರ್ ಇಂಡಿಯಾದಲ್ಲೇ ರೇರ್ ಮೂರ್ತಿ ಅಗ್ನಿಮೂರ್ತಿ ಅಂತ ಎರಡು ತಲೆ ನಾಲ್ಕು ಕೊಂಬು ಏಳು ಕೈ ಮೂರು ಕಾಲು ಮತ್ತೆ ಬ್ರಾಹ್ಮಿ ಇಲ್ಲಿ ನೆಟ್ವರ್ಕ್ ಇಲ್ಲ ಆದ್ರಿಂದ ಬೇಗ ಹೇಳ್ತೀನಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಶ್ರೀದೇವಿ ಭೂದೇವಿ ನೋಡಿ ಹೀಗೆಲ್ಲ ಇರೋದು ಈಗ ನಮ್ಮ ಪೂರ್ಣ ಪ್ರದಕ್ಷಿಣೆ ಮುಗಿಯುತ್ತಾ ಬಂತು ಇನ್ನು ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸೋಣ ಈ ದಿವ್ಯ ಅನುಭವ ನೀವೆಲ್ಲ ಪಡೀರಿ
ಧನ್ಯವಾದ.